ಮಧ್ಯಾಹ್ನ ಸುಮಾರು 12 ಗಂಟೆಯ ವೇಳೆಗೆ ಮಡಿಕೇರಿಯ ಪ್ರಥಮ ದರ್ಜೆ ಡಿಗ್ರಿ ಕಾಲೇಜು ಹಾಗೂ ಮಹಿಳಾ ಕಾಲೇಜಿನ ಸುಮಾರು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಕಾಲೇಜುಗಳ ಬಳಿಯಿಂದ ಜಿಲ್ಲಾಡಳಿತ ಭವನಕ್ಕೆ ಮೆರವಣಿಗೆ ಹೊರಟಿದ್ರು. ವಿದ್ಯಾರ್ಥಿಗಳು ರಸ್ತೆ ದಾಟಲು ಪೊಲೀಸರು ಅವಕಾಶ ಕಲ್ಪಿಸಿಕೊಟ್ರು. ಆದರೆ ನಗರದ ಗಾಂಧಿ ಮೈದಾನದ ಬಳಿ ವಿದ್ಯಾರ್ಥಿಗಳನ್ನು ತಡೆದ ನಗರ ಠಾಣಾಧಿಕಾರಿ ಅಂತಿಮ ಡಿಸಿ ಕಚೇರಿಗೆ ತೆರಳಲು ಅನುಮತಿ ನಿರಾಕರಿಸಿದ್ರು. ಅಷ್ಟಕ್ಕೂ ಕಾರಣ ಏನಂದ್ರೆ, ಡಿಸೆಂಬರ್ 10ರಿಂದ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ ನಡೀತಿದೆ. ಇದರಿಂದ ಕಾಲೇಜುಗಳಲ್ಲಿ ತರಗತಿ ನಡೀತಿಲ್ಲ, ಪರೀಕ್ಷೆಯೂ ಸಮೀಪಿಸುತ್ತಿದ್ದು ಶೈಕ್ಷಣಿಕ ಪ್ರಗತಿಗೆ ಹಿನ್ನಡೆ ಉಂಟಾಗ್ತಿದೆ ಅನ್ನೋದು ವಿದ್ಯಾರ್ಥಿಗಳ ಅಳಲು. ಇದರಿಂದಾಗಿ ಮಡಿಕೇರಿಯ ಪ್ರಥಮ ದರ್ಜೆ ಡಿಗ್ರಿ ಕಾಲೇಜು ಹಾಗೂ ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿ ಗಮನಕ್ಕೆ ತರಲು ನಿರ್ಧರಿಸಿದ್ರು. ಅದರಂತೆ ಕಾಲೇಜು ಬಳಿಯಿಂದ ಜಾಥಾ ಹೊರಟ್ರು. ಆದರೆ ಮೆರವಣಿಗೆ ನಡೆಸುವ ಬಗ್ಗೆ ಪೊಲೀಸ್ ಇಲಾಖೆಯ ಅನುಮತಿ ಪಡೆಯದೆ ಕಾಲೇಜು ಪ್ರಾಂಶುಪಾಲರ ಗಮನಕ್ಕೂ ತಾರದೇ ಇದ್ದದ್ದು ಸಮಸ್ಯೆಯಾಯಿತು. ಅನುಮತಿ ಇಲ್ಲದೆ ರಸ್ತೆಯಲ್ಲಿ ಮೆರವಣಿಗೆ ನಡೆದಿದ್ದು ವಿದ್ಯಾರ್ಥಿಗಳಿಗೆ ಅಪಾಯವೇನಾದರೂ ಸಂಭವಿಸಿದ್ದಲ್ಲಿ ಯಾರು ಜವಾಬ್ದಾರಿ ಎಂದು ವಿದ್ಯಾರ್ಥಿ ಯೂನಿಯನ್ ಪ್ರಮುಖರನ್ನು ಎಸ್ಐ ಅಂತಿಮ ತರಾಟೆಗೆ ತೆಗೆದುಕೊಂಡ್ರು. ಬಳಿಕ 5ರಿಂದ 6 ಮಂದಿ ಡಿಸಿ ಬಳಿ ತೆರಳಿ ಮನವಿ ಪತ್ರ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟು ಉಳಿದ ವಿದ್ಯಾರ್ಥಿಗಳನ್ನು ಕಾಲೇಜಿಗೆ ತೆರಳುವಂತೆ ಸೂಚಿಸಿದ್ರು. ನಿಮಗೆ ಬೇಕಾಗಿರೋದು ಹೌದು, ಯಾರಿಗೆ ಇಂಟಿಮೇಟ್ ಮಾಡಿದ್ರಮ್ಮ? ಉದಾಹರಣೆ ಮಾತಾಡ್ತಿ, ಯಾರಿಗೆ ಇಂಟಿಮೇಟ್ ಮಾಡಿದ್ಯಾ? ನನಗೆ ಮಾಡಿದ್ಯಾ? ನಗರಸಭೆಗೆ ಮಾಡಿದ್ಯಾ? ಯಾಕೆ ಗೊತ್ತಿರ್ಲಿಲ್ಲ? ತಿಳ್ಕೋಬೇಕು. ಲೀಡರ್ಶಿಪ್ ವಹಿಸಿದವ್ರು ಯಾರು? ಮನಿ ಮುಂದೆ ತಿಳ್ಕೋಬೇಕು. ಗೊತ್ತಿಲ್ಲ ಅಂತಂದ್ಬಿಟ್ರೆ ರೋಡ್ ಮೇಲೆ ಹೇಗ್ ಬೇಕಾದ್ರು ವೆಹಿಕಲ್ಗಳು 1,000 ವೆಹಿಕಲ್ ಓಡಾಡ್ತಿರ್ತಾರೆ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರಿಗಾದ್ರು ಹೆಚ್ಚು ಕಡಿಮೆ ಆದ್ರೆ ನೀನ್ ರೆಸ್ಪಾನ್ಸಿಬಿಲಿಟಿ ತಗೋತೀಯ ಫ್ಯಾಮಿಲಿದು? ಪ್ರಿನ್ಸಿಪಲ್ ಹೋಗಿ ಅಂತ ಪರ್ಮಿಷನ್ ಕೊಟ್ಟಿದ್ದೀನಿ. ಹೋಗಿ ಅಂತ ಏನ್ ಹೇಳಿದ್ರು, ನಾವು ಮೆಮೋರಂಡಮ್ ಕೊಡಕ್ ಹೋಗ್ತಿದೀವಿ, ಹೋಗ್ ಬನ್ನಿ ಅಂದ್ರೆ ಅಷ್ಟೇ. ನೀವು ಹೋಗಿ ಹೋಗಿ ಅಂತ ನಿಮ್ಮನ್ನ ಕಳಿಸಿದ್ರ? ಅವ್ರು ಕಳಿಸಿದ್ರು. ಅವ್ರಿಗೆ ಅದನ್ನ ಹೇಳ್ತಿದಾರಲ್ಲ, ನಾನ್ ಕಳಿಸೇ ಇಲ್ಲ, ನನಗೆ ಗೊತ್ತೇ ಇಲ್ಲ, ನನ್ ಪರ್ಮಿಷನ್ ಕೊಟ್ಟಿಲ್ಲ. ಮುಗೀತಾ? ನಿಮ್ಗೆ ಅವಶ್ಯಕತೆ ಇದೆ, ಪ್ರೊಟೆಸ್ಟ್ ಮಾಡೋ ತಪ್ಪಲ್ಲ, ಪ್ರೊಸೆಷನ್ ಮಾಡೋ ತಪ್ಪಲ್ಲ. ಅದಕ್ಕೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇದೆ, ಅದನ್ನ ಫಾಲೋ ಮಾಡ್ಬೇಕು. ನೀವ್ ಈಗ ಹೇಗ್ ದಮ್ ಬಂದ್ಬಿಟ್ರೆ ಏನರ್ಥ? ನಾಳೆ ದಿನ ರೋಡ್ ಬರ್ತಾ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಸ್ಟಾರ್ಟ್ ಬಂದ್ರಲ್ಲ, ನಾಳೆ ದಿನ ಯಾರಿಗಾರ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಯಾರ ರೆಸ್ಪಾನ್ಸಿಬಿಲಿಟಿ ತಗೋತೀರಾ? ಅಲ್ಲಿ ಅವ್ರ ಫ್ಯಾಮಿಲಿ ಪರವಾಗಿ ಹೇಳಲ್ಲ ಕೇಳಲ್ಲ ಹಿಂಗ್ ಬಂದ್ಬಿಟ್ರೆ. ಕೋವಿಡ್ ರೂಲ್ಸ್ ವೈಲೇಷನ್ಸ್ ಎಷ್ಟ್ ಜನ ಇದ್ದೀರಾ ಇಲ್ಲಿ? ಎಷ್ಟ್ ಜನ ಮಾತ್ರ ಸೇರ್ಬೇಕು ಅನ್ನೋದಿದೆ ಅನ್ನೋದು ಗೊತ್ತಾ? ಅದು ಇಂಡೋರ್ ಪ್ರೋಗ್ರಾಮ್ಗೆ, ಔಟ್ಡೋರ್ ಅಲ್ಲಿ ಹೀಗೆಲ್ಲ ಓಡಾಡೋದಕ್ಕಿದೆಯಾ ನಿಮ್ಗೆ? ಪ್ರಾಬ್ಲಮ್ಸ್ ಅನ್ನ ಹೇಳ್ಕೊಳ್ಳೋದಕ್ಕೆ ವೇ ಅಂತ ಇಲ್ವಾ? ನಿಮ್ಗೆ ಏನ್ ಬೇಕು ಅದನ್ನ ಮಾಡ್ಬೋದಾ? ಇದೀಗ ಡಿ ಸಿ ಅವ್ರ ಗಮನಕ್ಕೆ ಬಂದ್ರೆ ಆಯ್ತು, ಕೇಸ್ ಮಾಡಿ ಅಂತಾರೆ. ಮಾಡ್ಲಾ ಸ್ಟೂಡೆಂಟ್ಸ್ ಮೇಲೆ ಅಟ್ಲೀಸ್ಟ್ ಒಂದು ಇಂಟಿಮೇಷನ್ ಮಾಡ್ಬೋದಾಗಿತ್ತಲ್ಲ ನೀವು ನಮ್ಗೆ. ನೀವು ರೋಡಲ್ಲಿ ಬರ್ತಿರೋದನ್ನ ನಾವು ಎಲ್ಲೋ ಡ್ಯೂಟಿಗೆ ಹೋಗ್ತಾ ಇರೋರು ನೋಡ್ಬಿಟ್ಟು ನೀವ್ ಏನಕ್ಕೆ ಹೋಗ್ತಿದ್ದೀರಾ ಅಂತ ನಿಮ್ಮನ್ ಕೇಳಿ ನಾವು ನಿಮ್ಗೆ ಇದ್ ಮಾಡ್ಬೇಕು. ಬಳಿಕ ಜಿಲ್ಲಾಧಿಕಾರಿ ಬಳಿ ತೆರಳಿದ ವಿದ್ಯಾರ್ಥಿಗಳು ಉಪನ್ಯಾಸಕರಿಲ್ಲದೆ ಉಂಟಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಅಳಲು ತೋಡಿಕೊಂಡ್ರು. ಈ ವೇಳೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ಸತೀಶ್ ಸೂಕ್ತ ಕ್ರಮ ವಹಿಸುವ ಭರವಸೆ ನೀಡಿದ್ರು. ಗವರ್ಮೆಂಟ್ ಇಂದ ಗೆಸ್ಟ್ ಲೆಕ್ಚರ್ಸಿಗೆ ಸಂಬಂಧಪಟ್ಟಂಗೆ, ಕೆಲವೊಂದು ಇಶ್ಯೂಸಿಗೆ ಸಂಬಂಧಪಟ್ಟಂಗೆ ಗೆಸ್ಟ್ ಲೆಕ್ಚರ್ಸು ಸ್ಟ್ರೈಕ್ ಮಾಡ್ತಾ ಇರೋದು ಗಮನಕ್ಕೆ ಬಂದಿದೆ. ಇಟ್ ಈಸ್ ಆಲ್ರೆಡಿ ಬೀಂಗ್ ಕನ್ಸಿಡರ್ಡ್ ಬೈ ದಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಟ್ ಗೌರ್ಮೆಂಟ್ ಲೆವೆಲ್. ಏನು ಡಿಸಿಷನ್ ತೊಗೊಳ್ತಾರೋ ಬೇಗ ಅದನ್ನು ಸಾಲ್ವ್ ಮಾಡಿಸ್ಕೊಂಡು ಇಂಪ್ಲಿಮೆಂಟೇಷನ್ ಮಾಡಬೇಕು ಹೇಳ್ತಾರೆ. ಅಲ್ಲ, ಇದು ಸ್ಟ್ರೈಕ್ ಮಾಡ್ತಾ ಇರೋರಿಗೂ ಗೊತ್ತಿದೆ, ಪ್ಲಸ್ಸು ಇದು ಗೌರ್ಮೆಂಟ್ ಗಮನಕ್ಕೂ ಗೊತ್ತಿದೆ. ಅವ್ರು ಕರೆದು ಮಾತಾಡಿಕೊಂಡು ಇದನ್ನು ಕಂಪ್ಲೀಟ್ ಮಾಡಿಸಿ ಬೇಗ ಅವ್ರನ್ನ ಮತ್ತೆ ವಾಪಸ್ ಕೆಲಸಕ್ಕೆ ಬರೋದ್ರ ನಿಟ್ಟಿನಲ್ಲಿ ಈಗಾಗಲೇ ಮಾತುಕತೆ ನಡೀತಾ ಇದೆ, ಅದು ಸಾಲ್ವ್ ಆಗುತ್ತೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಹಿಳಾ ಕಾಲೇಜಿನ ವಿದ್ಯಾರ್ಥಿ ಯೂನಿಯನ್ ಅಧ್ಯಕ್ಷೆ ದೇವಿಶ್ರೀ, ಮಡಿಕೇರಿಯ ಮಹಿಳಾ ಕಾಲೇಜಿನಲ್ಲಿ 50ಕ್ಕೂ ಹೆಚ್ಚು ಹಾಗೂ ಜೂನಿಯರ್ ಕಾಲೇಜಿನಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ಉಪನ್ಯಾಸಕರಿಲ್ಲದೆ ಪಾಠ ಪ್ರವಚನಗಳು ನಡೆಯದೆ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಜಿಲ್ಲಾಧಿಕಾರಿಗಳಿಂದ ಕ್ರಮ ಕೈಗೊಳ್ಳುವ ಭರವಸೆ ಸಿಕ್ಕಿದ್ದು, ತಪ್ಪಿದ್ದಲ್ಲಿ ಹೋರಾಟ ರೂಪಿಸುವುದಾಗಿ ಎಚ್ಚರಿಸಿದರು. ವುಮೆನ್ಸ್ ಕಾಲೇಜ್ ಮಡಿಕೇರಿಯಿಂದ ಬಂದಿರೋದು. ಡಿಸೆಂಬರ್ 10ರಿಂದ ನಮಗೆ ಗೆಸ್ಟ್ ಟೀಚರ್ಸ್ ಪ್ರಾಬ್ಲಮ್ ಆಗ್ತಾ ಇದೆ. ಗೆಸ್ಟ್ ಟೀಚರ್ ಬಂದಿಲ್ಲ. ಗೌರ್ಮೆಂಟಿಂದ ಕೇಳಿದಾಗ ಹೇಳ್ತಿದ್ದಾರೆ ಅಲ್ಲಿಂದ ಪರ್ಮಿಷನ್ ಆಗಿದೆ ಬರಬೇಕು ಅಂತ. ನಮ್ಮ ಗೆಸ್ಟ್ ಟೀಚರ್ಸ್ ಬರ್ತಾ ಇಲ್ಲ. ನಮಗೆ ಟೀಚಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ. ನೆಕ್ಸ್ಟ್ ಮಂತ್ ಫೆಬ್ರಿಗೆ ನಮ್ಮದು ವರ್ಕಿಂಗ್ ಡೇಸ್ ಲಾಸ್ಟ್ ಆಗುತ್ತೆ. ಮತ್ತು
ಸಬ್ಜೆಕ್ಟ್ ಪೋರ್ಷನ್ಸ್ ಇನ್ನೂ ಕವರ್ ಆಗಿಲ್ಲ ನಮ್ಮದು. ಫಸ್ಟ್ ಚಾಪ್ಟರಲ್ಲಿ ಫಸ್ಟ್ ಯೂನಿಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಎಲ್ಲ ಕ್ಲಾಸಸ್ಸಲ್ಲೂ ಗೆಸ್ಟ್ ಲೆಕ್ಚರ್ ಇರೋದು. ನಮ್ಮದು ವಿಮೆನ್ಸ್ ಕಾಲೇಜಲ್ಲಿ 9 ಗೆಸ್ಟ್ ಲೆಕ್ಚರ್ಸ್ ಇದ್ದಾರೆ ಸರ್, ಇನ್ನೂ ಬರ್ತಿಲ್ಲ. ಅದಕ್ಕೆ ಇವಾಗ DC ಒಂದು ಮನವಿ ಪತ್ರ ಕೊಡೋಕ್ಕೆ ಅಂತ ಬಂದಿದ್ದೀವಿ. DC ಓಕೆ ಅಂತ ಹೇಳಿದ್ದಾರೆ, ಇನ್ನು ಸ್ವಲ್ಪ ದಿನದಲ್ಲಿ ಸರಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಒಂದು 4 ದಿನ ವೆಯ್ಟ್ ಮಾಡಿ ನೋಡ್ತೀವಿ ಮ್ಯಾಮ್, ಇಲ್ಲಾಂದರೆ ಒಂದು ಪರ್ಮಿಷನ್ ತೊಗೊಂಡು ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಇಲ್ಲೇ ಬಂದು ಒಂದು ಧರಣಿ ಕೊಡ್ತೀವಿ ಅಂತಿದ್ದೀವಿ ಮ್ಯಾಮ್. ಅಂದರೆ ನಮಗೆ ಗೈಡ್ ಮಾಡೋಕ್ಕೆ ಯಾರೂ ಇತ್ತಿಲ್ಲ ಸರ್. ಪ್ರಿನ್ಸಿಪಲ್ ಗೈಡ್ ಮಾಡಿದ್ರೆ ನಮಗೆ ಗೈಡ್ ಬ್ಯಾಕ್ ಅಂತ ಯಾರೂ ಇತ್ತಿಲ್ಲ. ನಾವು ಯೂನಿಯನ್ ಲೀಡರ್ ಅಂದ್ಕೊಂಡು ನಾವು ಸೀದಾ ಬಂದ್ವಿ. ಪರ್ಮಿಷನ್ ಬೇಕು ಅಂತಿದ್ರೆ ನಾವು ಪರ್ಮಿಷನ್ ತೊಗೊಂಡು ಇವತ್ತೇ ಪ್ರೊಟೆಸ್ಟ್ ಮಾಡ್ತಿದ್ವಿ ಸರ್. ಇತ್ತಿಲ್ಲ, ಅವ್ರು ಹೇಳಿಲ್ಲ ನಮಗೆ. ಪೊಲೀಸ್ ಪರ್ಮಿಷನ್ ಬೇಕು ಅಂತಿದ್ರೆ ನಾವು ಪೊಲೀಸ್ ಪರ್ಮಿಷನ್ ಅಂತ ತೊಗೊಂತಿದ್ವಿ. ಪ್ರಿನ್ಸಿಪಲ್ ಪರ್ಮಿಷನ್ ಕೊಟ್ಟಿದ್ದಾರೆ ನಮ್ಗೆ, ಅಂದರೆ ಹೋಗಿ ಬನ್ನಿ ಅಂತ, ಅದು ಮನವಿ ಪತ್ರ ಕೊಟ್ಟು ಬನ್ನಿ ಅಂತ ಹೇಳಿದ್ರು. ನಾವು ಅದಕ್ಕೆ ಕೊಡೋಕೆ ಅಂತಲೇ ಬಂದ್ವಿ. ಅಷ್ಟರಲ್ಲಿ ಪೊಲೀಸ್ನವ್ರು ನಮ್ಮನ್ನ ಹಿಂಗೆ ತಡೆದಿದ್ದಾರೆ. ತಡೆದು ಓಕೆ ಅಲ್ಲಿ ಸಾರಿ ಹೇಳಿ ನಾವು ಬಂದ್ವಿ ಇಲ್ಲಿ. DC ಮನವಿ ಪತ್ರ ಕೊಟ್ಟಿದ್ದೀವಿ, ಇನ್ನು ಅವ್ರ ಮುಂದಿನ ಕ್ರಮ ಅವ್ರು ತೊಗೋಬೇಕು. ಸ್ಟೂಡೆಂಟ್ಸ್ ಅವ್ರು ಜೂನಿಯರ್ ಕಾಲೇಜಿಂದ ಒನ್ 100+ ಮೆಂಬರ್ಸ್ ಇದ್ದೀವಿ. ನಮ್ಮ ಕಾಲೇಜಿಂದ ಒಂದು 50+ ಇದ್ದೀವಿ ಸರ್. ಒಟ್ಟಿನಲ್ಲಿ 2020-21 ಸಾಲಿನಲ್ಲಿ ಸರಿಯಾಗಿ ತರಗತಿಗಳು ನಡೆದಿಲ್ಲ. ಈ ನಡುವೆ ಅತಿಥಿ ಉಪನ್ಯಾಸಕರ ಮುಷ್ಕರದಿಂದ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ತೊಂದರೆ ಉಂಟಾಗಿದೆ. ಮುಂದಿನ ತಿಂಗಳಲ್ಲಿ ಪದವಿ ಪರೀಕ್ಷೆಗಳು ಪ್ರಾರಂಭವಾಗಲಿದ್ದು ಪರೀಕ್ಷೆ ಎದುರಿಸುವುದು ಹೇಗೆ ಅನ್ನೋ ಆತಂಕ ವಿದ್ಯಾರ್ಥಿಗಳದ್ದು. ರಾಮನಗರದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಸಂಸದ DK ಸುರೇಶ್ ಹಾಗೂ ವಿಧಾನ ಪರಿಷತ್ ಸದಸ್ಯ ರವಿ ಹಾಗೂ ಮತ್ತವರ ಬೆಂಬಲಿಗರು ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಮೇಲೆ ಗೂಂಡಾ ವರ್ತನೆ ತೋರಿದ್ದಾರೆ ಎಂದು ಆರೋಪಿಸಿ BJP ವತಿಯಿಂದ ಕುಶಾಲನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಜಮಾಯಿಸಿದ BJP ಮುಖಂಡರು ಹಾಗೂ ಕಾರ್ಯಕರ್ತರು ರವಿ ಹಾಗೂ DK ಸುರೇಶ್ ವಿರುದ್ಧ ಘೋಷಣೆ ಕೂಗಿದ್ರು. ರಾಜ್ಯದ CM ಹಾಗೂ ಮಂತ್ರಿಗಳು ಇರುವ ವೇದಿಕೆಯಲ್ಲಿಯೇ ಇಂತಹ ವರ್ತನೆ ತೋರಿದ್ರೆ ಇನ್ನು ಸಾಮಾನ್ಯ ಜನರ ಪಾಡೇನು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸಂದರ್ಭ ಮಾತನಾಡಿದ ಮಂಡಲ ಅಧ್ಯಕ್ಷ ಮನುರೈ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಮಂತ್ರಿಗಳು ಇರುವ ವೇದಿಕೆಯಲ್ಲಿ ಸಂಸದ DK ಸುರೇಶ್ ಹಾಗೂ MLC ರವಿ ಅವರುಗಳು ತೋರಿದ ಗೂಂಡಾ ವರ್ತನೆ ಖಂಡನೀಯ. BJP ಗೂಂಡಾಗಿರಿಗೆ ಹೆದರುವ ಪಕ್ಷ ಅಲ್ಲ ಎಂದರು. ಈ ಪ್ರತಿಭಟನೆ ಯಾಕೆ ಹಮ್ಮಿಕೋಬೇಕು ಅಂತ ಆದ್ರೆ ಕಾಂಗ್ರೆಸ್ಗೆ ಒಂದು ಅಸುರಕ್ಷತೆ ಕಾಡ್ತಾ ಇದೆ. ಅವರಿಗೆ ನಾವು ಮತಾಂತರ ನಿಷೇಧ ಕಾಯ್ದೆ ತಂದಿದ್ದಿರ್ಬೋದು, ಒಂದು ಗೋಹತ್ಯೆಯ ನಿಷೇಧ ಕಾಯ್ದೆ ತಂದಿದ್ದಿರ್ಬೋದು, ಅಥವಾ ಈಗ ದೇವಸ್ಥಾನಗಳನ್ನ ಸ್ವತಂತ್ರ ಮಾಡೋ ವಿಷಯದಲ್ಲಿರ್ಬೋದು, ಇವರು ನಿರಂತರವಾಗಿ ನಮ್ಮನ್ನ ಒಂದು ದೇಶ ರಾಜಕಾರಣ ಮಾಡ್ಕೊಂಡು ಬಂದರು. ಇದಕ್ಕೆಲ್ಲ ಜಗ್ಗುವ ಪಾರ್ಟಿ BJP ಅಲ್ಲ. ಇವರ ಈ ಆಟೋಟೋಪಗಳನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಅದಕ್ಕಾಗಿ ನಾವು ಉಸ್ತುವಾರಿ ಅಶ್ವಥ್ ನಾರಾಯಣ್ ಅವರಿಗೆ ಕೊಟ್ಟಿದ್ದೀವಿ, ಅವರು ಅದನ್ನ ಸಮರ್ಥವಾಗಿ ಎದುರಿಸ್ತಿದ್ದಾರೆ. ಈ ವಿಷಯನ ನಾವು ನಿನ್ನೆ ಆ ಸ್ಟೇಜ್ನಲ್ಲಿ ನಾವು ನೋಡಿದ್ದೀವಿ, ಅವ್ರು ಎಷ್ಟು ಒಂದು ವೀರಾವೇಶದಿಂದ ಅವ್ರನ್ನ ಎದುರಿಸಿದ್ರು ಅಂತ. ಯಾಕೆಂತೇಳಿದ್ರೆ ಒಬ್ಬರು ಸಚಿವರು ಮಾತಾಡ್ತಾರೆ, ಅವರು ಮೈಕ್ ಕಿತ್ಕೋತಾರೆ ಅಂದರೆ ಇವರ ಒಂದು ಇವರ ಆಟೋಟೋಪ ಯಾವ ಲೆವೆಲ್ಗೆ ಇರ್ಬೋದು, ನಾವು ಅದನ್ನ ನೆನೆಸ್ಕೋಬೇಕಾಯ್ತದೆ. ಇವತ್ತು ನಾವು ನಿಜವಾಗ್ಲೂ ಹೇಳ್ತೀವಿ, ರಾಮನಗರಕ್ಕೆ ಆ ಭಾಗಕ್ಕೆ ಒಬ್ಬರು ಲೀಡ್ರ್ ಉಟ್ಕೊಂಡಿದ್ದಾರೆ, ಅದು ಅಶ್ವಥ್ ನಾರಾಯಣ. ಆ ಮುಖಾಂತರ ಇವರ ಆಟೋಟೋಪಗಳನ್ನ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಅಲ್ಲಿ ಯಾರು ಕಾರ್ಯಕರ್ತರಿದ್ದಾರೆ ಅವರಿಗೆ ಈ ಮುಖಾಂತರ ಇಡೀ ರಾಜ್ಯದಲ್ಲಿ ಇವತ್ತು ನಾವು ಪ್ರತಿಭಟನೆ ಮಾಡುವ ಮುಖಾಂತರ ಅವ್ರಿಗೆ ನಾವು ಶಕ್ತಿ ತುಂಬ್ತಾ ಇದ್ದೀವಿ, ಅವ್ರಿಗೆ ನಿಮ್ಮ ಜೊತೆ ನಾವು ಇದ್ದೀವಿ ಅಂತ. ಪಕ್ಷದ ಪ್ರಮುಖರಾದ BB ಭಾರತೀಶ್ ಮಾತನಾಡಿ, DK ಸುರೇಶ್ ಹಾಗೂ ರವಿ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ರು. ಇವತ್ತು ಹೇಳ್ತಾ ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನ ನಾಯಕರುಗಳಲ್ಲಿ ಅಸಮಾಧಾನ ಇದೆ. ಆದರೆ ಕಾಂಗ್ರೆಸ್ನ ನಾಯಕರ ಅಸಮಾಧಾನವನ್ನ ಹೊರಹಾಕ್ಲಿಕ್ಕೆ ಇವತ್ತು DK ಶಿವಕುಮಾರ್ ಅವರು ಅಥವಾ ಅವರ ಅಸಮಾಧಾನವನ್ನ ಎಲ್ಲರೂ ಹೇಳ್ಬಿಡ್ತಾರೆ ಅಂತ ಹೇಳುವ ಕಾರಣಕ್ಕೆ ಇವತ್ತು ಈ ರೀತಿ ಘಟನೆಗಳಲ್ಲಿ ಅಲ್ಲಲ್ಲಿ ಮಾಡೋದು ಮುಖಾಂತರ ವಿಷಯಾಂತರ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಸುರೇಶ್ ಮುಖಾಂತರ ಮಾಡಿಸ್ತಾ ಇದ್ದಾರೆ. ಇದಕ್ಕೆ ನಾವು ಒಕ್ಕರ್ಲಿಂದ ಹೇಳ್ತಾ ಇದ್ದೀವಿ, ಇಂಥವ್ರು ಸಂಸದರಾಗಿ ಆಗಲಿಕ್ಕೆ ಮತ್ತು ರವಿ ಅವರು MLC ಆಗಿರಲಿಕ್ಕೆ ಅನರ್ಹರು, ಅಂಥವ್ರನ್ನ ತಕ್ಷಣ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ. ಇವತ್ತು ಅಭಿವೃದ್ಧಿ ಕೆಲಸದಲ್ಲಿ ನಿನ್ನೆ ದಿವಸ ಏನು ನಮ್ಮ ಅಶ್ವಥ್ ನಾರಾಯಣ ಗೌಡರು ರಾಮನಗರದಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು, ಅಲ್ಲಿ ಮುಖ್ಯಮಂತ್ರಿಗಳು ಬಂದಿದ್ದರು,
ಏನು ಈ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿ ಇರ್ಬೋದು, ಈ ರಾಜ್ಯವನ್ನ ಒಂದು ಹೀಗೆ ಇರಬೇಕು ಅಂತ ಹೇಳುವ ಕಲ್ಪನೆ ಇಟ್ಟುಕೊಂಡು ರಾಜ್ಯವನ್ನು ಕಟ್ಟಿದಂಥ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡರ ಪುತ್ಥಳಿ ಇರ್ಬೋದು, ಇದನ್ನು ಮಾಡುವ ಸಂದರ್ಭದಲ್ಲಿ ಇಂದ ಗಲಾಟೆ ಶುರು ಮಾಡಿದಲ್ಲದೆ ವೇದಿಕೆಯವರೆಗೂ ಗಲಾಟೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಒಂದು ಅಸಭ್ಯ ವರ್ತನೆ. ಬಹುಶಃ ಇದನ್ನು ನಾವೆಲ್ಲರೂ ಖಂಡಿಸಬೇಕು. ಕರ್ನಾಟಕದ ಜನತೆ ಈ ರೀತಿಯ ಜನರಿಗೆ ಒಂದು ಬೆಂಬಲವನ್ನು ಯಾವತ್ತೂ ಕೊಡೋದಿಲ್ಲ ಅಂತ ಹೇಳಿದ್ರೆ ನಾವು ಮರವರಿಕೆ ಮಾಡಿಕೊಡಬೇಕಾಗುತ್ತೆ. ಇವತ್ತು ಅವರಿಗೆ ರಾಮನಗರ ಜಿಲ್ಲೆಯಲ್ಲಿ ಸ್ವಲ್ಪ ಶಕ್ತಿ ಇರ್ಬೋದು, ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅಲ್ಲಿ ಏರಿದ್ದಾರೋ ಅವ್ರಿಗೆ ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇರ್ಬೋದು. ಅಶ್ವಥ್ ನಾರಾಯಣ ಗೌಡರಿಗೆ ನಾವೆಲ್ಲ ಬೆಂಬಲವಾಗಿ ನಿಂತುಕೊಳ್ತೇವೆ. ಡಿ ಕೆ ಶಿವಕುಮಾರ್ ಅಲ್ಲ, ಡಿ ಕೆ ಸುರೇಶ್ ಅಲ್ಲ, ಏನೋ ಅವರಿಂದ ಆಚಿನ ಜನಗಳು ಬಂದರೂ ನಾವು ಎದುರಿಸುವ ಶಕ್ತಿ ಭಾರತೀಯ ಜನತಾ ಪಾರ್ಟಿಗಿದೆ. ಆ ನಿಟ್ಟಿನಲ್ಲಿ ಮುಂದಿನ ದಿವಸಗಳಲ್ಲಿ ಕಾರ್ಯಯೋಜನೆಗಳನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಈ ಸಂದರ್ಭ ಮಂಡಲ ಪ್ರಧಾನ ಕಾರ್ಯದರ್ಶಿ ಎಂ ಡಿ ಕೃಷ್ಣಪ್ಪ, ನಗರಾಧ್ಯಕ್ಷ ಉಮಾಶಂಕರ್, ಪ್ರಮುಖರಾದ ಚರಣ್, ಕೆ ಜಿ ಮನು, ಅಮೃತ್ ರಾಜ್, ಶಿವಾಜಿ ಮತ್ತಿತರರು ಹಾಜರಿದ್ದರು. ಮತಾಂತರ ನಿಷೇಧ ಕಾಯ್ದೆ ವಿರೋಧಿಸಿ ಮತ್ತು ದೇಶಾದ್ಯಂತ ಅಲ್ಪಸಂಖ್ಯಾತರ ಸಮುದಾಯದ ಮೇಲೆ ನಿರಂತರ ಹಲ್ಲೆ ಖಂಡಿಸಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರ ಮಂಡಿಸಿರುವ ಮತಾಂತರ ನಿಷೇಧ ಕಾಯ್ದೆಯನ್ನು ತಕ್ಷಣ ಕೈಬಿಡಬೇಕೆಂದು ಆಗ್ರಹಿಸಿದರು. ಧರ್ಮದ ಆಧಾರದಲ್ಲಿ ಜನರನ್ನು ಶೋಷಣೆ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ದಲಿತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ. ಈ ಸಂದರ್ಭ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಎಂಎ ಉಸ್ಮಾನ್ ಮಾತನಾಡಿ, ಬಲವಂತದ ಮತಾಂತರದ ವಿರುದ್ಧ ವಿವಿಧ ಸೆಕ್ಷನ್ಗಳಡಿ ಶಿಕ್ಷೆಗಳನ್ನು ಈಗಾಗಲೇ ಕಾನೂನಿನಲ್ಲಿ ಅಳವಡಿಸಲಾಗಿದೆ. ಆದರೆ ವಿನಾಕಾರಣ ಜನರಲ್ಲಿ ಗೊಂದಲ ಸೃಷ್ಟಿಸಲು ಮತ್ತು ಭಯ ಮೂಡಿಸಲು ಮತಾಂತರ ನಿಷೇಧ ಕಾಯ್ದೆ ಎನ್ನುವ ಹಣೆಪಟ್ಟಿಯನ್ನು ಕಟ್ಟಲಾಗಿದೆ. ಈಗಾಗಲೇ ಚರ್ಚ್ ಮತ್ತು ಪ್ರಾರ್ಥನಾ ಮಂದಿರಗಳ ಮೇಲಿನ ದಾಳಿಯಿಂದ ಆತಂಕದ ವಾತಾವರಣ ಮೂಡಿದೆ. ಇದೀಗ ಮತ್ತೊಂದು ಅಸ್ತ್ರ ಬಳಸಿ ಅಲ್ಪಸಂಖ್ಯಾತರನ್ನು ಭಯದಲ್ಲಿ ಮುಳುಗಿಸಲು ಪ್ರಯತ್ನ ನಡೆಸಲಾಗ್ತಿದೆ ಎಂದು ಆರೋಪಿಸಿದರು. ಈ ಒಂದು ಮತಾಂತರ ಕಾಯ್ದೆಯನ್ನು ನಿಷೇಧ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂಗೀಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಬಿ ಜೆ ಪಿಯವರು ಮತ್ತು ಸಂಘಪರಿಯವರು ಹೋರಾಡಿದಲ್ಲಿ ನಾವು ನಮ್ಮ ಅಲ್ಪಸಂಖ್ಯಾತರ ಸಮುದಾಯ ಮತ್ತು ದಲಿತ ಸಮುದಾಯ ಇದನ್ನು ತೀವ್ರವಾಗಿ ಕಾಂಗ್ರೆಸ್ ಪಕ್ಷದಿಂದ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ. ಇದೇ ರೀತಿ ಪ್ರೀತಿಯಲ್ಲಿ ಮಾಡಿಬಿಟ್ಟು ಮದುವೆ ಮಾಡ್ಬೋದು ಅಂತ ಸಂವಿಧಾನದಲ್ಲಿ ಹಕ್ಕಿದೆ. ಯಾವುದೇ ಕಾನೂನಿನಲ್ಲಿ ಬಲತ್ಕರವಾಗಿ ಯಾವುದೇ ಕಾನೂನು ಬಿಡ್ತಾ ಇಲ್ಲ. ಅದು ಈಗಾಗಲೇ ಅಂಬೇಡ್ಕರ್ ಮಾಡಿದಂಥ ಸಂವಿಧಾನದಲ್ಲಿ ಅದು ಹೇಳ್ತಾ ಇದೆ. ಪ್ರೀತಿಯಿಂದ ಏನೇ ಮತಾಂತರ ಮಾಡಿಬಿಟ್ಟು ಅವರು ಮದುವೆ ಮಾಡೋದ್ರಲ್ಲಿ ಯಾವುದೇ ಕಾನೂನಿಗೆ ಅಡ್ಡಿ ಇಲ್ಲ ಅಂತೇಳಿ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ. ಅದು ಅವರವರ ಇಷ್ಟ. ಅದು ಯಾರು ಬಲತ್ಕಾರವಾಗಿ ಮಾಡಿದ್ರೆ ಅದು ಕಾನೂನಿನಲ್ಲಿ ಅವ್ರ ಚೌಕಟ್ಟಲ್ಲಿ ಅದಕ್ಕೆ ಕಾನೂನು ಏನಿದೆ ಅದು ಮಾಡೇ ಮಾಡ್ತಾರೆ. ಈ ಮುಂದಿನ ಈ ದಿನದಲ್ಲಿ ಬಿ ಜೆ ಪಿ ಸರ್ಕಾರ ಮತ್ತು ಸಂಘ ಪರಿವಾರದವರು ಸೇರಿಕೊಂಡು ಈ ಒಂದು ಮತಾಂತರ ಮಸೂದೆಯನ್ನು ಅಂಗೀಕಾರ ಮಾಡಲು ಅಸೆಂಬ್ಲಿಯಲ್ಲಿ ಹಾಕಿ ಅದು ಅಂಗೀಕಾರ ಆಗಿದೆ. ಈಗ ವಿಧಾನ ಪರಿಷತ್ತಲ್ಲಿ ಅದು ಅಂಗೀಕಾರ ಆಗಿಲ್ಲ. ಅದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅದು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಬಿಟ್ಟರೂ ನಾವು ಮುಂದಿನಲ್ಲಿ ನ್ಯಾಯಾಲಯದಲ್ಲಿ ಅದನ್ನು ಹೋರಾಟ ಮಾಡಿ ಅದನ್ನು ಇದು ಮಾಡ್ತೀವಿ. ಇಲ್ಲ ಮುಂದಿನ ಅವಧಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಬಂದೇ ಬರುತ್ತೆ. ನಾವು ನಮ್ಮ ಪಕ್ಷ ಅದನ್ನು ನಿಷೇಧ ಮಾಡೇ ಮಾಡುತ್ತೆ. ಈ ಒಂದು ಮಸೂದೆ ಕಾಯ್ದೆಯನ್ನು ಬಂದು ಅಲ್ಪಸಂಖ್ಯಾತರಾಗಲಿ ದಲಿತರನ್ನು ಎತ್ತಿ ಕಟ್ಟಿಬಿಟ್ಟು ರಾಜಕೀಯ ಮಾಡೋದು ಇನ್ನು ಮುಂದೆ ಅವರು ನಿಲ್ಲಿಸಲಿ ಅಂತ ಹೇಳ್ಕೊಂಡು ಪ್ರತಿಭಟನೆಯಲ್ಲಿ ನಗರ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಕೆ ಜಿ ಪೀಟರ್, ನಗರ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ, ಮಹಿಳಾ ಘಟಕದ ಅಧ್ಯಕ್ಷೆ ಸುರಯ್ಯ ಅಬ್ರಾರ್, ಪ್ರಮುಖರಾದ ತೆನಿರ ಮೈನಾ, ಯಾಕೂಬ್ ಇನ್ನಿತರರಿದ್ದರು. ಕ್ರೈಸ್ತರ ಮೇಲಿನ ದೌರ್ಜನ್ಯ ಖಂಡಿಸಿ ಮತ್ತು ಮತಾಂತರ ನಿಷೇಧ ಮಸೂದೆಯನ್ನು ಹಿಂಪಡೆಯಲು ಆಗ್ರಹಿಸಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಮಡಿಕೇರಿಯ ಇಂದಿರಾ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಂಗೀತ
ಈ ಸಂದರ್ಭ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಮುಸ್ತಫಾ ಮಾತನಾಡಿ, ಮತಾಂತರ ನಿಷೇಧ ಕಾಯ್ದೆ ಅಲ್ಪಸಂಖ್ಯಾತರನ್ನು ಮತ್ತು ಹಿಂದುಳಿದವರನ್ನು ದಮನಿಸುವ ಸಲುವಾಗಿ ಜಾರಿಗೆ ತರಲಾಗಿದೆ. ಈ ಕಾಯ್ದೆಯಲ್ಲಿ ಮೂರನೇ ವ್ಯಕ್ತಿಗೆ ಪ್ರಶ್ನಿಸುವ ಹಕ್ಕು ನೀಡಲಾಗಿದ್ದು ಇದನ್ನು ತಿರಸ್ಕರಿಸುತ್ತಿದ್ದೇವೆ. ಕ್ರೈಸ್ತರ ಮೇಲಿನ ದೌರ್ಜನ್ಯ ಬಗ್ಗೆ ಇಲ್ಲಿನ ಆಡಳಿತ ವರ್ಗ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದೆ ಎಂದು ಹೇಳಿದರು. ಇವತ್ತಿನ ದಿವಸ ರಾಜ್ಯ ಸರ್ಕಾರ ಏನು ಮತಾಂತರ ನಿಷೇಧ ಕಾನೂನನ್ನು ತಂದಿದೆ, ಅದಕ್ಕೆ ಕರ್ನಾಟಕ ಧಾರ್ಮಿಕ ಹಕ್ಕುಗಳ ಕಾಯ್ದೆ ಅಂತ ಒಂದು ಹೊಸ ವಿಧವಾದಂಥ ಹೆಸರನ್ನು ಕೊಡ್ತಾ ಮತಾಂತರ ನಿಷೇಧ ಕಾನೂನನ್ನು ಏನು ತಂದಿದೆ ಅದು ಇಲ್ಲಿನ ಈ ಅಲ್ಪಸಂಖ್ಯಾತರನ್ನು ಮತ್ತು ಹಿಂದುಳಿದವರನ್ನು ದಮನಿಸಲಿಕ್ಕಾಗಿ ಆಗಿರ್ತದೆ. ಯಾಕೆ ಅಂತೇಳಿದರೆ ಈ ಹಿಂದೆ ಕೂಡ ಇಲ್ಲಿ ಬಲವಂತದ ಮತಾಂತರಕ್ಕೆ ಹಲವು ಕಾನೂನುಗಳಿವೆ. ಆದರೂ ಕೂಡ ಈ ಕಾನೂನಿನ ಮೂಲಕ ಒಬ್ಬ ಯಾವನೇ ಒಬ್ಬ ವ್ಯಕ್ತಿ ಇಲ್ಲಿ ತನಗೆ ಇಷ್ಟ ಬಂದಂಥ ಮತವನ್ನು ಸ್ವೀಕಾರ ಮಾಡಿದ್ರೆ ಅಥವಾ ಧರ್ಮಕ್ಕೆ ಸೇರಿದರೆ ಅದನ್ನು ಪ್ರಶ್ನಿಸಲಿಕ್ಕೆ ಮೂರನೇ ವ್ಯಕ್ತಿಗೆ ಇಲ್ಲಿ ಸ್ವಾತಂತ್ರ್ಯವನ್ನು ಈ ಹಕ್ಕಿನ ಮೂಲಕ ನೀಡ್ತಾ ಇದ್ದಾರೆ. ಅದು ಏನು ಅಂತೇಳಿದ್ರೆ ಯಾವನೇ ಒಬ್ಬ ವ್ಯಕ್ತಿ ಇಲ್ಲಿ ತನಗೆ ಇಷ್ಟ ಬಂದ ಧರ್ಮಕ್ಕೆ ಹೋದರೆ ಮೂರನೇ ಒಬ್ಬ ವ್ಯಕ್ತಿ ಕೂಡ ಇಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಕಂಪ್ಲೇಂಟನ್ನು ಕೊಡ್ಬೋದು. ಈ ಕಂಪ್ಲೇಂಟನ್ನು ಕೊಟ್ಟರೆ ಇವನು ಬಲವಂತವಾಗಿ ಮತಾಂತರ ಆಗಿದ್ದಾನೆ ಅಂತ ಸಾಬೀತುಪಡಿಸ್ತಕ್ಕಂತಹ ಒಂದು ಇದು ನಮ್ಮ ಈ ಯಾರು ಈ ಧರ್ಮವನ್ನು ಹೊಸ ಧರ್ಮವನ್ನು ಸ್ವೀಕಾರ ಮಾಡಿರ್ತಾನೋ ಅವನಿಗೆ ಇರ್ತದೆ ಹೊರತು ಕಂಪ್ಲೇಂಟ್ ಮಾಡಿದವನಿಗೆ ಯಾವುದೇ ಆದಂತಹ ಇಲ್ಲಿ ಅವನು ಆ ಕಂಪ್ಲೇಂಟನ್ನು ಕೊಡುವುದರ ಮೂಲಕ ನುಣುಚಿಕೊಳ್ತಕ್ಕಂಥ ಸ್ವಾತಂತ್ರ್ಯವನ್ನು ಕೂಡ ಈ ಒಂದು ಕಾನೂನು ಕೊಡ್ತಾ ಇದೆ. ಆದ್ದರಿಂದ ಈ ಮತಾಂತರ ನಿಷೇಧ ಕಾನೂನು ಏನಿದೆಯೋ ಇದನ್ನು ನಾವು ತಿರಸ್ಕರಿಸ್ತಾ ಇದ್ದೇವೆ. ಆ ಮೂಲಕ ನಮ್ಮ ರಾಜ್ಯಾಧ್ಯಕ್ಷರು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಸಂವಿಧಾನದ ಆರ್ಟಿಕಲ್ 25 ಪರಿಚಯದ ಆರ್ಟಿಕಲ್ 25 ಸ್ಪಷ್ಟವಾದ ಒಂದು ಉಲ್ಲಂಘನೆ ಆಗಿರ್ತದೆ ಈ ಒಂದು ಮತಾಂತರ ನಿಷೇಧ ಕಾನೂನು. ಇದರ ವಿರುದ್ಧವಾಗಿ ನಮ್ಮ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಸಮಿತಿ ಖಂಡಿತವಾಗಿಯೂ ಕೋರ್ಟಲ್ಲಿ ಇದನ್ನು ಪ್ರಶ್ನೆ ಮಾಡಲಿಕ್ಕಿದೆ. ಪ್ರಶ್ನೆ ಮಾಡಿ ಇವರ ಈ ಮಸೂದೆ ಏನಿದೆಯೋ ಇದನ್ನು ಖಂಡಿತವಾಗಿಯೂ ನಾವು ತಿರಸ್ಕಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಅದೇ ರೀತಿ ಈ ಮತಾಂತರ ನಿಷೇಧ ಕಾನೂನು ಇದೆಯೋ ಇದನ್ನು ನಾವು ವಿರೋಧಿಸುವುದರ ಜೊತೆಗೆ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಾದ್ಯಂತ ಮಾತ್ರ ಅಲ್ಲ ಇಡೀ ದೇಶದಾದ್ಯಂತ ಕ್ರೈಸ್ತ ಸಮುದಾಯದ ಮೇಲೆ ಅವರನ್ನು ಗುರಿಯಾಗಿರಿಸಿ ದಾಳಿಗಳನ್ನು ನಿರಂತರವಾಗಿ ಸಂಘ ಪರಿವಾರ ಮತ್ತು ಇಲ್ಲಿನ ಚಟ್ಟಳ್ಳಿ ಧರ್ಮ ಕೇಂದ್ರದ ಧರ್ಮಗುರು ಜೇರಾ ಸಿಕ್ವೇರ ಮಾತನಾಡಿ, ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಹಿಂದುತ್ವದ ಮೇಲೆ ಕಣ್ಣಿಟ್ಟು ಈ ದೇಶ ಹಿಂದುತ್ವಕ್ಕೆ ಮಾತ್ರ ಸೇರಿದಂತೆ ವ್ಯಾಖ್ಯಾನ ಮಾಡಿಕೊಂಡು ಬರ್ತಿದೆ. ಇದು ಖಂಡನೀಯ. ಸಂವಿಧಾನ ತೊರೆದು ಹಿಂದುತ್ವದ ಅಡಿಯಲ್ಲಿ ನಮ್ಮನ್ನು ಬದುಕಲು ಬಿಜೆಪಿ ಸರ್ಕಾರ ಬಿಡುತ್ತಿಲ್ಲ. ಇಂತಹ ಸರ್ಕಾರ ಅಧಿಕಾರದಲ್ಲಿರಲು ಬಿಡಬಾರದು. ರೈತರ ಹೋರಾಟದಲ್ಲಿ 1,000 ಅಧಿಕ ರೈತರು ಸಾವನ್ನಪ್ಪಿದ್ದಾರೆ. ಇದರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಕಾಳಜಿ ಇಲ್ಲ ಎಂದರು. ಎಸ್ಡಿಪಿಪಿ ಜೊತೆಗೆ ಕ್ರೈಸ್ತ ಒಕ್ಕೂಟ ಮಡಿಕೇರಿ ಇವರು ಹೆಮ್ಮಿಕೊಂಡಿರುವಂತಹ ಈ ಮತಾಂಧ ಕಾಯ್ದೆಯ ವಿರೋಧವನ್ನು ಸೂಚಿಸಲು ಈ ಕ್ರೈಸ್ತ ಹಾಗೂ ಮುಸ್ಲಿಂ ನಮ್ಮ ಬಾಂಧವರೊಂದಿಗೆ ನಾನು ಇಲ್ಲಿ ಇದ್ದೇನೆ. ಬಿಜೆಪಿ ಸರ್ಕಾರ ಅಧಿಕಾರ ಬಂದಂದಿನಿಂದ ಹಿಂದುತ್ವದ ಮೇಲೆ ಕಣ್ಣಿಟ್ಟು ಈ ದೇಶ ಹಿಂದುತ್ವಗಳಿಗೆ ಮಾತ್ರ ಸೇರಿದ್ದು ಎಂದು ಹೊಸ ವ್ಯಾಖ್ಯಾನ ಮಾಡಿಕೊಂಡು ಬರ್ತಾ ಇದೆ. ಇದು ಖಂಡನೀಯ. ಒಂದೇ ಸಂವಿಧಾನ ಅಡಿಯಲ್ಲಿ ನಾವು ಇರಬೇಕು, ಇಲ್ಲ ಸಂವಿಧಾನ ನಮಗೆ ಕಾಪಾಡಬೇಕು. ಸಂವಿಧಾನವನ್ನು ತೊರೆದು ಹಿಂದುತ್ವದ ಅಡಿಯಲ್ಲಿ ನಮ್ಮನ್ನು ಬದುಕಿಸಲಿಕ್ಕೆ ಬಿಡದ ಈ ಬಿಜೆಪಿ ಸರ್ಕಾರ ಖಂಡಿತವಾಗಿ ಅಧಿಕಾರಿ ಉಳಿಯಲು ಅಸಾಧ್ಯ. ಉಳಿಸಲಿಕ್ಕೆ ಬಿಡಬಾರದು ಎನ್ನುವುದು ನನ್ನ ಅನಿಸಿಕೆ, ನಿಮ್ಮೆಲ್ಲ ಅನಿಸಿಕೆ. ನಿಮಗೇನು ಅನಿಸ್ತದೆ? ಹೌದು ಅನಿಸ್ತದೆ, ವೆರಿ ಗುಡ್. ಆದ್ದರಿಂದ ನಾವೀಗ ಏನು ಮಾಡಬೇಕು ಎನ್ನುವುದು ಈಗಾಗಲೇ ನಮಗೆ ಅರಿತಿದೆ. ಈ ಬಿಜೆಪಿ ಸರ್ಕಾರ ದೇಶವನ್ನು ತುಕಡೆ ತುಕಡೆ ಮಾಡ್ತಾ ಇದೆ. ಲಕ್ಷಾಂತರ ರೈತರ ಹೋರಾಟವನ್ನು ಹತ್ತಿಕ್ಕಲು ಸಾವಾದ 500 ಮಂದಿ ಹೆಚ್ಚಕ್ಕೂ ರೈತರು ಸಾವಾಗಿದ್ದಾರೆ, ಅದರ ಬಗ್ಗೆ ಚಿಂತೆ ಇಲ್ಲ. ಗಂಗಾ ನದಿಯಲ್ಲಿ ತೇಲಾಡುವ ದೇಹಗಳನ್ನು ನೋಡಿ ವೈರಲ್ ಆದಂಥ ಈ ಸಂದರ್ಭದಲ್ಲೂ ಕೂಡ ಏನಾಗಲಿ ಎಂದು ಯೋಗಿ ಆದಿತ್ಯನಾಥ್ ಹೇಳುತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಈಗ ದೇಶ ಕಟ್ಟಲು ಕ್ರೈಸ್ತರು ಮತ್ತು ಮುಸ್ಲಿಮರು ಬೇಕಾಗಿಲ್ಲ. ಅವರ ತಲೆಯನ್ನು ಕತ್ತರಿಸಿ, ಅವರ ಕೈಗಳನ್ನು ಕತ್ತರಿಸಲು ಬಹಿರಂಗವಾಗಿ ಜನವಿರೋಧಿ, ದೇವ ವಿರೋಧಿ, ಸಮಾಜ ವಿರೋಧಿ ಭಾಷಣ ಕೊಟ್ಟರೂ ಕೂಡ ಅವರನ್ನು ಯಾರು ಏನು ಮಾಡುವಂಗಿಲ್ಲ. ಇವರಿಗೆ ಏನು ಮಾಡೋದಕ್ಕೆ ಸ್ವಾತಂತ್ರ್ಯ ಇದೆ? ನಮ್ಮ ಸ್ವಾತಂತ್ರ್ಯ ಯಾಕೆ ಕಿತ್ತುಕೊಳ್ತಾರೆ ಎನ್ನುವುದನ್ನು ನಾವು ಪ್ರಶ್ನಿಸಬೇಕಾಗುತ್ತೆ. ಇನ್ನು ಮೇಲೆ ಉಗ್ರವಾದ ಹೋರಾಟ ಮಾಡುವುದಕ್ಕೆ ನಾನಾಗಲಿ ಈ ಜನರಾಗಲಿ ಹೆದರುವುದಿಲ್ಲ ಎಂದು ಹೇಳುವುದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ನಿಮ್ಮ ಕೆಲಸ ನೀವು ಮಾಡುವಾಗ
ಜನವಿರೋಧಿಯಾದ ಕೆಲಸವಾದರೆ ಅದಕ್ಕೆ ನಮ್ಮ ಖಂಡನೀಯ ಮಾತ್ರವಲ್ಲ ವಿರೋಧವನ್ನು ಸೂಚಿಸ್ತೇವೆ ಮಾತ್ರವಲ್ಲ ಬೀದಿಗಿಳಿತೇವೆ. ನೀವು ಮಾಡುವಂಥ ಕೆಲಸ ದೇವ ಜನರಿಗೋಸ್ಕರ ಬಡವರಿಗೂ ಸಾಧ್ಯ ನಿಮ್ಮ ಜೊತೆ. ಪ್ರತಿಭಟನೆಯಲ್ಲಿ ಪ್ರಮುಖರಾದ ಅಮೀನ್ ಮೊಹಿಸಿನ್, ಮನ್ಸೂರ್ ಅಲಿ, ಎಸ್ಡಿಪಿಐ ಕಾರ್ಯಕರ್ತರು, ಕ್ರೈಸ್ತ ಮತ್ತು ಮುಸ್ಲಿಂ ಜನಾಂಗ ಬಾಂಧವರು ಇದ್ದರು.